ಇದು ಬಹಳ ನಾನು ರಾಜಕೀಯವಾಗಿ ವಿರೋಧ ಮಾಡಬೇಕು ಅಂತ ವಿರೋಧ ಮಾಡೋರ ಬಗ್ಗೆ ನಾನು ಏನು ಹೇಳೋಕ್ಕಾಗಲ್ಲ. ಆದರೆ ನಾನು ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ, ಈ ಪ್ರಕ್ರಿಯೆ ಪ್ರಾರಂಭ ಆಗಿ 7 ವರ್ಷ ಕಾಲ ಆಗಿದೆ. ಈಗಾಗಲೇ ಇದು ಘೋಷಣೆ ಮಾಡಿ 1 ವರ್ಷ ಕಾಲ ಆಗಿದೆ. ಶಿಕ್ಷಣನ ಹೊಸದಾಗಿ ನಾವೇನು ಕೊಡ್ತಾ ಇಲ್ಲ, ಶಿಕ್ಷಣದಲ್ಲಿ ಸುಧಾರಣೆಗಳನ್ನ ಕೊಡುವಂಥದ್ದಾಗ್ತಿದೆ, ನ್ಯೂನತೆಗಳನ್ನೆಲ್ಲ ಸರಿಪಡಿಸ್ಕೊಳ್ಳುವಂಥದ್ದಾಗ್ತಿದೆ. ಹಾಗಾಗಿ ಇದ್ಯಾವುದು ಆತುರದಲ್ಲಿ ಮಾಡಿರುವಂಥದ್ದಲ್ಲ, ಆತುರವಾಗಿ ವಿರೋಧಿಸುವಂಥ ಕೆಲಸ ಆಗ್ತಿದೆ ಹೊರತು ಆತುರವಾಗಿ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಅನುಷ್ಠಾನ ಮಾಡಿರೋದಲ್ಲ. ಇದೆಲ್ಲ ಒಂದು ಕಡೆ ಸಮಾಜದಲ್ಲಿ ಗೊಂದಲ ನಿರ್ಮಾಣ ಮಾಡಬೇಕು, ಅಪನಂಬಿಕೆ ನಿರ್ಮಾಣ ಮಾಡಬೇಕು ಅನ್ನೋಂಥ ರಾಜಕೀಯ ಪ್ರೇರಿತವಾಗಿದೆ ಹೊರತು ಸದ್ದುದ್ದೇಶದಿಂದ ಮಾಡಿರುವಂಥದ್ದಲ್ಲ. ಹಾಗಾಗಿ ಇವತ್ತು ಹೇಳಬೇಕು ಅಂದರೆ ಭಾಳ ಸ್ಪಷ್ಟವಾಗಿ ಇದು ಆತುರದಲ್ಲಿ ಮಾಡಿರುವಂಥದ್ದಲ್ಲ. ಸಾಕಷ್ಟು ಸಮಯ ತಗೊಂಡು ಏನು ಯೋಜನೆಯನ್ನು ಶೆಡ್ಯೂಲ್ ಮಾಡಲಾಗಿತ್ತು, 2020-21 ಪ್ರಾರಂಭ, 15 ವರ್ಷ ಕಾಲ ವ್ಯವಸ್ಥಿತವಾಗಿ ಅನುಷ್ಠಾನ ಆಗುತ್ತೆ. ಇದು ಒಮ್ಮೆಲೆ ಈ ವರ್ಷದಲ್ಲೇ ಅನುಷ್ಠಾನ ಆಗಿ ನಿಂತೋಗಲ್ಲ, ಇನ್ನೂ ಬಹಳಷ್ಟು ಸುಧಾರಣೆಗಳಿದ್ದಾವೆ, ಇನ್ನೂ ಭಾಳಷ್ಟು ಸುಧಾರಣೆಗಳು ಹಂತವಾಗಿ ಮಾಡುವಂಥದ್ದಾಗುತ್ತೆ. ಪ್ರಥಮ ಹಂತದಲ್ಲಿ ಇದನ್ನು ಪ್ರಾರಂಭವನ್ನು ಮಾಡಿದ್ದೀವಿ, ವಿದ್ಯಾರ್ಥಿಗಳ ಪೂರಕವಾಗಿದೆ, ಅವಶ್ಯಕತೆಗಳ ಪೂರಕವಾಗಿದೆ. ಹಾಗಾಗಿ ಆತುರದಲ್ಲಿ ಮಾಡಿರೋದಂತಲ್ಲ, ಈಗಾಗಲೇ ನಾವು ಕ್ಯಾಬಿನೆಟ್ ಡಿಸಿಷನ್ ಕಳೆದ ವರ್ಷನೇ ಮಾಡಿದ್ದು, ಈ ವರ್ಷದಿಂದ ಪ್ರಾರಂಭವನ್ನು ಮಾಡ್ತೀವಿ. ಇದು ಕಾಂಗ್ರೆಸ್ ಅನ್ನುವಂಥ ಪ್ರಶ್ನೆ ಇಲ್ಲ. 34 ವರ್ಷದ ನಂತರ ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿಯ ತರುವಂಥದ್ದಾಗ್ತಿದೆ. 34 ವರ್ಷದ ನಂತರ ಇದು ವಿದ್ಯಾರ್ಥಿಗಳ ಪೂರಕವಾಗಿದೆ. ಎಲ್ಲ ಒಂದು ಕಡೆ ಸಮಾಜಕ್ಕೆ ಒಳ್ಳೆಯದಾಗೋದು ಅವ್ರಿಗೆ ಸಮಸ್ಯೆ ಆಗಿದರೆ, ಅವರಿಗೆ ವಿದ್ಯಾರ್ಥಿಗಳು ಜನರಿಗೆ ಸಮಸ್ಯೆ ಒಳ್ಳೆಯದಾಗೋದು ಅವ್ರಿಗೆ ಸಮಸ್ಯೆ ಆಗುವಂಥದ್ದಾಗ್ತಿದೆ. ಹಾಗಾಗಿ ಸಮಸ್ಯೆಗಳಿಂದ ಅವರ ಇಂಥ ಒಂದು ಯೋಚನೆಗಳಿಂದ ಆಚೆ ಬಂದು ಒಳ್ಳೇದೇನು ಬರ್ತಿದೆಯೋ ಅದನ್ನು ಸ್ವೀಕರಿಸುವಂಥ ಬುದ್ಧಿ ಅವ್ರಿಗೆ ಬರಲಿ ಅಂತ ಕೇಳ್ಕೊತೀನಿ. ಸಂಪೂರ್ಣವಾಗಿ ರೆಡಿ ಇದ್ದೀವಿ, ಎಲ್ಲಿ ಬೇಕಾದ್ರೂ ಚರ್ಚೆ ಮಾಡೋಕ್ಕೆ ರೆಡಿ ಇದ್ದೀವಿ, ಎಲ್ಲಿ ಬೇಕಾದ್ರೂ ವಿಷಯ ಅಂತ ಹೇಳೋಕ್ಕಿದ್ದೀವಿ. ಸದನದಲ್ಲಿ ಸೂಕ್ತವಾಗಿರುವಂಥ ಜಾಗ ಅವ್ರ ಸಲಹೆಗಳನ್ನು ಹೇಳ್ಬೋದು. ನೋಡುವ ಈಗ ಅವ್ರ ಜೊತೆ ಕರೆದು ಸಮಾಲೋಚನೆಗಳನ್ನು ಮಾಡಿ ಈ ಮುಂದಿನ ವಾರ ಅವ್ರ ಜೊತೆ ಚರ್ಚೆಯನ್ನು ಮಾಡಿ ನಿಗದಿ ಮಾಡುವಂಥದ್ದಾಗ